ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಸಂಭ್ರಮ, ಕೊನೆಯ ಎರಡು ದಿನಗಳ ಧಾರ್ಮಿಕ ವಿಧಿವಿಧಾನಗಳಿಗೆ ಸಕಲ ಸಿದ್ಧತೆ. ಸರಯೂ ನದಿ ನೀರಿನಿಂದ ಇಂದು ಗರ್ಭಗುಡಿ ಶುದ್ಧೀಕರಣ ಕೂಡ ಆಗುತ್ತೆ. ವಿವಿಧ ನದಿಗಳ ನೀರನ್ನು ತುಂಬಿದ 81 ಕಲಶಗಳನ್ನು ಇಟ್ಟು ಈ ಶುದ್ಧಿ ಕಾರ್ಯವನ್ನು ನಡೆಸಲಾಗುತ್ತೆ. ಬಳಿಕ ವಾಸ್ತು ಶಾಂತಿ ಹೋಮ ಸೇರಿದಂತೆ ಅನೇಕ ಪೂಜೆಗಳನ್ನು ನೆರವೇರಿಸಲಾಗುತ್ತೆ. ಅದರ ಜೊತೆಗೆ ಶರ್ಕರಾಧಿವಾಸ, ಫಲಾಧಿವಾಸಗಳು ನೆರವೇರ್ತವೆ. ಬಳಿಕ ಸಂಜೆ ರಾಮಲಲ್ಲಾ ಮೂರ್ತಿಗೆ ಪುಷ್ಪಾಧಿವಾಸ ಪೂಜೆಯನ್ನು ನೆರವೇರಿಸಲಾಗುತ್ತೆ. ನಾಳೆ ಬೆಳಗ್ಗೆ ಮಧ್ಯಾಧಿವಾಸ, ಸಂಜೆ ಶಯ್ಯಾಧಿವಾಸ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಈ ಬಾಲರಾಮನ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದರೆ ಅದಕ್ಕೆ ಪ್ರಾಣ ತುಂಬುವಂತಹ ಕೆಲಸ ಆಗಬೇಕಾಗಿದೆ. ಆ ಪ್ರಾಣ ಪ್ರತಿಷ್ಠಾಪನೆಯ ಸಕಲ ಸಿದ್ಧತೆಗಳು, ಪೂಜೆ ಪುನಸ್ಕಾರ, ಹೋಮ ಹವನ ಇತ್ಯಾದಿಗಳನ್ನು ಅಲ್ಲಿ ಭಾರತದಾದ್ಯಂತ ಭಾರತದ ಮೂಲೆ ಮೂಲೆಯಿಂದ ಬಂದಿರುವಂತಹ ಅರ್ಚಕರಾಗಿರಬಹುದು ಅಥವಾ ಪೀಠಾಧಿಪತಿಗಳಾಗಿರಬಹುದು, ದೊಡ್ಡ ದೊಡ್ಡ ಸ್ವಾಮೀಜಿಗಳಾಗಿರಬಹುದು, ಇವರೆಲ್ಲರೂ ಕೂಡ ಅಲ್ಲಿ ನೆರವೇರಿಸ್ತಾ ಇದ್ದಾರೆ. ಸೊ ಗರ್ಭಗುಡಿಯನ್ನು ಶುದ್ಧಿ ಮಾಡುವಂತಹ ಕಾರ್ಯವೂ ಕೂಡ ಇವತ್ತು ನೆರವೇರ್ತಾ ಇದೆ. ಸೊ ಹಾಗಾಗಿ ಸರಯೂ ನದಿಯಿಂದ 81 ಕಲಶಗಳ ಮೂಲಕ ನೀರನ್ನು ತೆಗೆದುಕೊಂಡು ಹೋಗಲಾಗಿದೆ. ಆ ಗರ್ಭಗುಡಿಯನ್ನು ಸ್ವಚ್ಛಗೊಳಿಸುವಂತಹ, ಶುಚಿ ಮಾಡುವಂತಹ ಕಾರ್ಯ ಕೂಡ ಆಗ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಅಯೋಧ್ಯೆಯಿಂದ ಪ್ರತಿನಿತ್ಯ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದ್ದಾರೆ, ಅಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ಅಯೋಧ್ಯೆಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಷ್ಣು, 500 ವರ್ಷಗಳ ಕನಸು ನೆರವೇರ್ತಾ ಇದೆ. 500 ವರ್ಷ ವೇಟ್ ಮಾಡಿದ್ದಾಯಿತು, ಆದರೆ ಇವಾಗ ಆ ರಾಮಲಲ್ಲನ ಕಣ್ತುಂಬಿಕೊಳ್ಬೇಕು, ಆ ಪೂಜೆಯನ್ನು ನೋಡಬೇಕು ನಾವು. ಆ ರಾಮಲಲ್ಲ ವಿರಾಜಮಾನವಾಗಿ ಆ ಗರ್ಭಗುಡಿಯಲ್ಲಿ ಕೂತಿರೋದನ್ನು ನಾವು ನೋಡಬೇಕು ಅಂತ ಹೇಳಿ ಜನ ತುಂಬಾ ಉತ್ಸುಕತೆಯಿಂದ ಕಾಯ್ತಿದ್ದಾರೆ. ಅದಕ್ಕೆ ಎರಡು ದಿನ ಬಾಕಿ ಇದೆ. ಆದರೆ ಹಲವಾರು ಪೂಜಾ ಕೈಂಕರ್ಯಗಳು ಕೂಡ ನೆರವೇರ್ತಾ ಇವೆ. ಸೊ ಇವತ್ತು ಏನೇನು ವಿಶೇಷತೆ? ಖಂಡಿತ ಸಭಾ, ಮೊದಲನೇದಾಗಿ ಇವತ್ತು ಅಯೋಧ್ಯೆಯಿಂದ ನಾವು ಹೊರಡುವಂತಹ ವೇಳೆಯಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ನಾವು ಹೇಳ್ಬೋದು. ಏನಂತಂದ್ರೆ ಪ್ರತಿದಿನ ಪೂಜೆ ನಡೀತಿರುವಂಥದ್ದು, ಪ್ರತಿದಿನ ರಾಮನ ಏನು ವಿಗ್ರಹ ಏನಿದೆ ಅದರಲ್ಲಿ ಪ್ರಮುಖವಾಗಿ ಬಾಲರಾಮನ ವಿಗ್ರಹಕ್ಕೆ ಶಕ್ತಿ ತುಂಬುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂಥದ್ದು. ಸುಮಾರು 12 ಅಧಿವಾಸಗಳನ್ನ ಈಗ ಅಯೋಧ್ಯೆಯಲ್ಲಿ ಕೈಗೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆನೂ ಕೂಡ ನಡೀತು, ಮೊನ್ನೆಯಿಂದ ಯಾವಾಗ ಮಂಟಪಕ್ಕೆ ರಾಮ ಭಟ್ರ ತಂದು ಭದ್ರನನ್ನು ತಂದಿಡುವಂತಹ ಕೆಲಸವನ್ನು ಏನು ಮಾಡಿದ್ರು, ರಾಮ ಭದ್ರನ ತಂದಿಟ್ಟಂತಹ ನಂತರ 12 ಅಧಿವಾಸಗಳನ್ನ ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಏನಂತಂದ್ರೆ ಒಂದು ವಿಗ್ರಹವನ್ನು ತಂದಿಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಶಕ್ತಿ ತುಂಬೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅಧಿಕೃತವಾಗಿ ಶ್ರೀರಾಮ ಬಂದು ಇಲ್ಲಿ ನೆಲೆಸಬೇಕಾಗುತ್ತೆ, ವಾಪಸ್ ಅವ್ರನ್ನ ಕರೆತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಂತೆ ಒಂದು ವಿಗ್ರಹಕ್ಕೆ ಶಕ್ತಿ ತುಂಬುವಂತಹ ಕೆಲಸಕ್ಕೋಸ್ಕರ ಮಾಡುವಂತಹ ಪದ್ಧತಿಯನ್ನು ನಾವು ಅಧಿವಾಸ ಅಂತ ಹೇಳ್ತೀವಿ. ಅದನ್ನು 12ರಲ್ಲೂ ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ಮಾಡ್ತಾ ಹೋಗ್ತಾರೆ. ಮೊದಲನೇದಾಗಿ ಜಲ ಅಧಿವಾಸ ಅಂತ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ಈಗಾಗಲೇ ನಿನ್ನೆ ಮೊನ್ನೆ ಮುಗಿಸಿರುವಂಥದ್ದು. ಬೇರೆ ಬೇರೆ ಅಂತಂದರೆ ದೇಶದ ಪವಿತ್ರ ನದಿಗಳ ಜಲವನ್ನು ತಂದು ಅದಕ್ಕೆ ರಾಮನನ್ನು ಅದರಲ್ಲಿ ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಜಲಶಕ್ತಿಯನ್ನು ಕೊಡುವಂಥದ್ದು, ಅಂದರೆ ವರ್ಣದೇವನಿಂದ ಅವರಿಗೆ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ಇರ್ಬೋದು. ಮತ್ತು ಬೇರೆ ಬೇರೆ ನದಿಗಳು, ಅದರಲ್ಲೂ ಗಂಗಾ ಯಮುನಾ ಈ ಎಲ್ಲ ನದಿಗಳಿಂದಲೂ ಕೂಡ ಆ ವಿಗ್ರಹಕ್ಕೆ ಶಕ್ತಿ ತರುವಂತಹ ಕೆಲಸವನ್ನು ಮಾಡುವಂಥದ್ದು ಮಾಡಿದರು. ಇನ್ನು ಇವತ್ತು ನಡೆಸುವಂತಹ ಅಧಿವಾಸಗಳ ಬಗ್ಗೆ ನಾವು ನೋಡಿದಾದ್ರೂ ಕೂಡ ಇವತ್ತು ಸುಮಾರು ಅಧಿವಾಸಗಳು ನಡೆಸ್ತಾರೆ. ಮೊದಲಾಗಿ ನಿನ್ನೆ ನಡೆದಂತಹ ಹೋಮ ಹವನ ಏನು ನಡೆದಿತ್ತು ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ಹೋಮಗಳನ್ನು ನಡೆಸಿದರು. ಅದರಲ್ಲಿ ಅಗ್ನಿಕುಂಡಕ್ಕೆ ಅಧಿಕೃತವಾಗಿ ದೇವಾಲಯದೊಳಗಡೆ ನವ ಕುಂಡಕ್ಕೆ ಇನ್ನು ಅಗ್ನಿಸ್ಪರ್ಶ ಮಾಡಿಸುವಂತಹ ಕೆಲಸವನ್ನು ಮಾಡಿದ್ರು. ಅಲ್ಲಿ ಪೂಜೆ ಕೈಂಕರ್ಯಗಳನ್ನು ನಿನ್ನೆ ಎಲ್ಲದೂ ಕೂಡ ಮಾಡಲಾಗಿತ್ತು. ಇವತ್ತು ಅಧಿಕೃತವಾಗಿ ಇವತ್ತು ರೆಗ್ಯುಲರಾಗಿ ಈಗ ಬೆಳಗ್ಗೆ ಶುರುವಾಗುತ್ತದೆ, ಈಗ 9 ಗಂಟೆ ಆಗಿದೆ, ಈಗ ಹಣ್ಣು ಪೂಜೆ ಶುರುವಾಗುತ್ತದೆ. ಮೊದಲನೇದಾಗಿ ನಿತ್ಯ ಪೂಜೆಯನ್ನು ನಡೆಸುವಂಥ ಕೆಲಸವನ್ನು ಅಲ್ಲಿರುವಂತಹ ಅರ್ಚಕರು ಮಾಡ್ತಾರೆ. ಅದಾದ ನಂತರ 9 ಗಂಟೆಯಿಂದ ಪುನಃ ಅಧಿವಾಸಗಳು ಶುರುವಾಗುತ್ತದೆ. ಮೊದಲನೇದಾಗಿ ಇವತ್ತು ನೋಡೋದಾದರೆ ಸಕ್ಕರೆ ಅಧಿವಾಸ ಅಂತೇಳಿ ಮೊದಲನೇದು, ಅಂದರೆ ಸಕ್ಕರೆಯಲ್ಲಿ ಶ್ರೀರಾಮನ ಸಂಪೂರ್ಣ ಮೂರ್ತಿಯನ್ನು ಅದರಲ್ಲಿ ಮುಚ್ಚಿಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ ಒಂದು ಶಕ್ತಿಯನ್ನು ಇವತ್ತು ಕೂಡ ಆಹ್ವಾನ ಮಾಡ್ತಾರೆ. ಅದಾದ ನಂತರ ಫಲ ಅಧಿವಾಸ ಅಂತೇಳಿ, ಅಂದರೆ ದೇಶದ ವಿವಿಧೆಡೆಯಲ್ಲಿ ಸಿಗುವಂತಹ ಬೇರೆ ಬೇರೆ ಫಲಗಳಿದೆ, ಹಣ್ಣುಗಳೇನಿದೆ ಅದನ್ನೆಲ್ಲ ತರಿಸಿ ಅದರಲ್ಲಿ ದೇವರನ್ನ ಮುಚ್ಚಿಡುವಂತಹ ಕೆಲಸವನ್ನು ಮಾಡ್ತಾರೆ. ಅದರ ಮೂಲಕವೂ ಕೂಡ ಒಂದು ಶಕ್ತಿಯನ್ನು ರಾಮ ದೇವರಿಗೆ ತರುವಂಥದ್ದು, ವಿಗ್ರಹಕ್ಕೆ ತರುವಂತಹ ಕೆಲಸ ಆಗುತ್ತೆ. ಅದಾದ ನಂತರ ಇನ್ನೊಂದು ಇರುವಂಥದ್ದು ನೆಕ್ಸ್ಟ್ ಅಧಿವಾಸಕ್ಕೆ ಸಂಬಂಧಪಟ್ಟಂತೆ ನಡುವೆ ಒಂದು ಪೂಜೆ ನಡೆಯುವಂಥದ್ದು. ಸುಮಾರು 81 ಕಳಶಗಳ ಮೂಲಕ ಸರಯೂ ನದಿ ಇರ್ಬೋದು, ಮತ್ತು ನಮಗಿರುವಂತಹ ಇನ್ಫಾರ್ಮೇಷನ್ ಈಗಾಗಲೇ ಸರಸ್ವತಿ ನದಿಯಿಂದಲೂ ಕೂಡ ನೀರು ಬಂದಿರುವಂಥದ್ದು, ಮತ್ತು ಯಮುನಾ ಗಂಗಾ ಬೇರೆ ಬೇರೆ ಕಡೆಯಿಂದಲೂ ಕೂಡ ನೀರನ್ನು ತರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಅಷ್ಟು ನೀರಿನಿಂದ ಇಡೀ ರಾಮನ
ಆ ಅರಮನೆ ಏನಿದೆ ಅಂದರೆ ನಿರ್ಮಾಣ ಆಗಿರುವಂಥ ಹೊಸ ಅರಮನೆಯನ್ನು ಶುಚಿಗೊಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಅರಮನೆಯಲ್ಲಿ ಅಧಿವಾಸ ಅಂತೇಳಿ ನಡೆಸುವಂಥದ್ದು, ಅಂದರೆ ರಾಮದೇವರನ್ನ ಏಕಾಂತವಾಗಿ ಅರಮನೆಯಲ್ಲಿ ಇಡುವಂಥ ಕೆಲಸವನ್ನು ಮಾಡಿ ಅಲ್ಲಿ ಒಂದು ಶಕ್ತಿ ಅಂದರೆ ಇಡೀ ಆ ಅರಮನೆಗೆ ದೇವರ ಶಕ್ತಿಯನ್ನು ಕಳೆಯನ್ನು ತುಂಬಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ನಡೆಯುವಂಥದ್ದು ಪಿಂಡಿಕ ದಿವಸ ಅಂತೇಳಿ, ಅಂದರೆ ಇದನ್ನು ಪಿಂಡಿಕ ಅಂದ ತಕ್ಷಣ ನಾವು ಹೇಳ್ಬೋದು ಧಾನ್ಯ ದವಸ ಈ ಬಗ್ಗೆ. ಇದಕ್ಕೂ ಕೂಡ ಬೇರೆ ಬೇರೆ ಧಾನ್ಯಗಳು ಅಂದರೆ ನವಗ್ರಹ ಧಾನ್ಯಗಳಿರುವಂಥದ್ದು, ಅದರ ಜೊತೆಗೆ ನಮ್ಮ ಈ ಭಾಗದಲ್ಲಿ ಬೆಳೆಯುವಂತಹ ಅಧಿಕೃತ ಧಾನ್ಯಗಳೇನಿದೆ ಅದನ್ನು ಬಳಸಿಕೊಂಡು ಮಾಡ್ತಾರೆ. ಮತ್ತು ದೇಶದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೆಳೆಯುವಂತಹ ಧಾನ್ಯಗಳೇನಿದೆ ಅಂತಹ ಧಾನ್ಯಗಳನ್ನೆಲ್ಲ ಕ್ರೋಢೀಕರಿಸಿ ಅದರಲ್ಲಿ ಸ್ವಾಮಿಯನ್ನು ಮುಚ್ಚಿಟ್ಟು ಆ ಶಕ್ತಿ ತುಂಬುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ನಂತರ ನಾವು ನೋಡಿದ್ರೆ ಕೊನೆಯಾಗಿ ಇವತ್ತು ನಡೆಯುವಂಥದ್ದು ಪುಷ್ಪಾದಿವಾಸ ಅಂತೇಳಿ, ಅಂದರೆ ಬೇರೆ ಬೇರೆ ಹೂಗಳು ನಮ್ಮ ರಾಜ್ಯದಲ್ಲಿ ಸಿಗುವಂಥದ್ದು ಇರ್ಬೋದು, ಹೊರ ರಾಜ್ಯದಲ್ಲಿ ಸಿಗುವಂಥದ್ದು, ಬೇರೆ ಬೇರೆ ಹೂಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಇವತ್ತು ಇಟ್ಟು ಅಧಿವಾಸವಾದ ಪೂಜೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಪೂಜೆ ಬಳಿಕ ಮಂಗಳಾರತಿಯನ್ನು ನಡೆಸುವಂತಹ ಕೆಲಸ, ಇವತ್ತು ನಡೆಯುವಂತಹ ಪೂಜಾ ಕಾರ್ಯಗಳು. ಇನ್ನು ಇವತ್ತು ಕೂಡ ನಾವು ಈ ಭಾಗದಲ್ಲಿ ನೋಡ್ಬೋದು ಸಾಕಷ್ಟು ಮಂದಿ ಭಕ್ತಾದರು ಕೂಡ ಬರ್ತಿರುವಂಥದ್ದು, ಅನೇಕ ಜನ ಇವತ್ತು ಕೂಡ ರಾಮಲಲ್ಲನ ದರ್ಶನಕ್ಕೋಸ್ಕರ ಬರ್ತಿದ್ದಾರೆ. ಮತ್ತು ನಾವು ಅಬ್ಸರ್ವ್ ಮಾಡ್ಬೋದು ಈ ವಿಜುವಲಲ್ಲಿ ಕೂಡ ಬೇರೆ ಬೇರೆ ಕಡೆಯಿಂದ ಒಂದಷ್ಟು ಜನ ಮಠಾಧೀಶರುಗಳಿರ್ಬೋದು, ಸ್ವಾಮಿಗಳಿರ್ಬೋದು, ಮತ್ತು ಉತ್ತರ ಭಾರತ ಅಂದ ತಕ್ಷಣ ಬಂದ ತಕ್ಷಣ ಮೊದಲು ನಮಗೆ ಕಂಡುಬರುವಂಥದ್ದು ಸಾಧು ಸಂತರು ಅಂತ. ಅಂತಹ ಸಾಧು ಸಂತರು ಹರಿಯಾಣ, ಕಾಶ್ಮೀರ ಮತ್ತು ಉತ್ತರ ಪ್ರದೇಶದ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತಹ ಅನೇಕ ಸಾಧು ಸಂತರು ಕೂಡ ಇವತ್ತು ಆಗಮಿಸ್ತಿದ್ದಾರೆ. ಬೆಳಗ್ಗಿನಿಂದಲೇ ಜನ ಇವತ್ತು ಕೂಡ ಜಮಾಯಿಸ್ತಿರುವಂಥದ್ದು, ಯಾಕಂತಂದರೆ ಇವತ್ತು ಮಧ್ಯಾಹ್ನದ ನಂತರಕ್ಕೆ ಸಾರ್ವಜನಿಕರಿಗೆ ದರ್ಶನವನ್ನು ಕಟ್ ಮಾಡಲಾಗುತ್ತೆ. ಯಾಕಂತಂದರೆ ಇವತ್ತಿಂದ ಅಧಿಕೃತವಾಗಿ ಪೂಜೆ ಆರಂಭ ಆಗುತ್ತೆ, VIPಗಳು ಬರ್ತಾರೆ, ಮತ್ತು ಮೋದಿಯವರ ಆಗಮನ ಹಿನ್ನೆಲೆಯಲ್ಲಿ ಮತ್ತು ಸುಮಾರು ಜನ ಗಣ್ಯರು ಬರುವಂಥ ಹಿನ್ನೆಲೆಯಲ್ಲಿ ZPlus ಸೆಕ್ಯೂರಿಟಿಯನ್ನು ಈ ಭಾಗಕ್ಕೆ ನಿಯೋಜಿಸುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಇವತ್ತಿನ ಮಧ್ಯಾಹ್ನದ ನಂತರ ಸಾಕಷ್ಟು ಜನರು ಬರಲಿದ್ದು ಜನರಿಗೆ ದರ್ಶನಕ್ಕೆ ಅವಕಾಶ ಇಲ್ಲದಿರುವಂತಹ ಕಾರಣಕ್ಕೋಸ್ಕರ ಕ್ಲೋಸ್ ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಇವತ್ತು ಕೂಡ ಅಯೋಧ್ಯೆ ಸಂಪೂರ್ಣವಾಗಿ ಜಗಮಗಿಸ್ತಿರುವಂಥದ್ದು, ಭಕ್ತರಿಂದ ತುಂಬಿ ತುಳುಕ್ತಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಇವತ್ತಿನ ಪೂಜೆಯ ಬಳಿಕ ಅಧಿಕೃತವಾಗಿ ಸಾರ್ವಜನಿಕ ದರ್ಶನವನ್ನು ನಿಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ ಸಭಾ. ಥ್ಯಾಂಕ್ ಯು ವಿಷ್ಣು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.